ಜಗತ್ತಿನ ಅನಾವರಣ ಕ್ರೈಮ್ ಫೈಲ್ಗೆ ಸ್ವಾಗತ ನಾನು ಶಾಲಿನಿ ಆಕೆ ಗಂಡ ಮಕ್ಕಳೊಂದಿಗೆ ಕಷ್ಟನೋ ಸುಖನೋ ಅಂತ ಜೀವನ ನಡೆಸ್ತಾ ಇತ್ತು ಅವರಿಬ್ಬರಿಗೂ ಹಿರಿಯರೇ ಮುಂದೆ ನಿಂತು ಮದುವೆ ಕೂಡ ಮಾಡಿದ್ರು ಗಂಡ ಮೂಲತಃ ಗಂಗಾವತಿಯವನು ಹೆಂಡತಿ ದಾಬಸ್ಪೇಟೆಯ ಬರಗೇನಹಳ್ಳಿಯ ನಿವಾಸಿ ಹೇಗೋ ಸಂಬಂಧ ನಿಶ್ಚಯವಾಗಿ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ರು ದಿನಗಳಂತೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಜನಿಸಿದ್ರು ಆದರೆ ಈ ನಡುವೆ ಗಂಡನ ಕುಡಿತ ಹೆಚ್ಚಾಗಿ ಇಬ್ಬರ ನಡುವೆ ವೈಮನಸ್ಸುಂಟಾಗಿ ತಮ್ಮ 18 ವರ್ಷ ಸುಖ ಸಂಸಾರಕ್ಕೆ ಬ್ರೇಕ್ ಹಾಕಿ ಇಬ್ಬರು ದೂರ ಆಗ್ತಾರೆ ಹೀಗೆ ಗಂಡನಿಂದ ದೂರಾದವಳೆ ಮಂಜುಳ ಗಂಡ ಹೆಂಡತಿ ಜಗಳದ ನಂತರ ಗಂಡ ಬೆಂಗಳೂರಿನಿಂದ ತನ್ನ ಸ್ವಂತ ಊರಿಗೆ ತನ್ನ ಮಕ್ಕಳೊಂದಿಗೆ ಹಿಂತಿರುಗುತ್ತಾನೆ ಆದರೆ ಇತ್ತ ಒಂಟಿಯಾಗಿದ್ದ ಮಂಜುಳ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾಳೆ ಈ ವೇಳೆ ಜೀವನಕ್ಕಾಗಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋಕೆ ಮುಂದಾಗ್ತಾಳೆ ಇಲ್ಲಿ ಪರಿಚಯವಾದವನೇ ರಾಮು ಪರಿಚಯದ ವ್ಯಕ್ತಿಯಿಂದ ಹೊಸ ಜೀವನ ಸಿಕ್ತು ಇನ್ನು ಮುಂದೆ ನನ್ನದೊಂದು ಸುಂದರ ಬದುಕಾಗುತ್ತೆ ಅಂತ ನೂರಾರು ಕನಸು ಕಂಡಿದ್ಲು ಆದರೆ ಆಸರೆ ನೀಡೋಕೆ ಬಂದವನೇ ಉಸರನ್ನ ತೆಗಿತಾನೆ ಅಂತ ಆಕೆಗೆ ತಿಳಿಲೇ ಇಲ್ಲ ಕಣ್ರಿ ಇವತ್ತು ನಾವು ನಿಮ್ಮ ಮುಂದೆ ಹೇಳೋಕೆ ಹೊರಟಿರೋದು ನಂಬಿ ಮೋಸ ಹೋದವಳ ಕಥೆಯನ್ನ ಇದೇ ಹೊತ್ತಿನ ಕ್ರೈಮ್ ಫೈಲ್ ಸೀಕ್ರೆಟ್ ಸೂಟ್ ಕೇಸ್ ನಾನು ಶಾಲಿನಿ ಶೆಟ್ಟಿ ಎಸ್ ವೀಕ್ಷಕರೇ ಮಂಜುಳ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುವಾಗ ಪರಿಚಯ ಆದವನೇ ರಾಮು ಎಂಬಾತ ಪ್ರತಿದಿನ ಒಂದೇ ಕಡೆ ಕೆಲಸ ಮಾಡುತ್ತಿದ್ದ ಹಿನ್ನೆಲೆ ರಾಮುವಿನೊಂದಿಗೆ ಪರಿಚಯವಾಗುತ್ತೆ ಪರಿಚಯ ಸಲುಕಿಗೆ ತಿರುಗುತ್ತೆ ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾ ಪಾರ್ಕ್ ದೇವಸ್ಥಾನ ಅಂತ ಸುತ್ತಾಡಲು ಶುರು ಮಾಡ್ತಾರೆ ಈ ನಡುವೆ ಇಬ್ಬರ ನಡುವೆ ಪ್ರೇಮಾಂಕುರವಾಗಿ ಮದುವೆ ಮಾಡಿಕೊಳ್ಳಲು ನಿರ್ಧಾರ ಕೂಡ ಮಾಡ್ತಾರೆ ಇತ್ತ ಇಬ್ಬರು ತುಮಕೂರು ಜಿಲ್ಲೆಯ ಗೊರವನಹಳ್ಳಿಯ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಸನ್ನಿಧಾನಕ್ಕೆ ಬಂದು ದೇವರ ಸಾಕ್ಷಿಯಾಗಿ ಮದುವೆ ಕೂಡ ಆಗ್ತಾರೆ ಆದ ನಂತರ ಬೆಂಗಳೂರಿನಲ್ಲೇ ಇಬ್ಬರು ಸುಖ ಸಂಸಾರ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಸುಮಾರು 2 ವರ್ಷಗಳ ಕಾಲ ಯಾವುದೇ ಜಗಳ ಜೂಟಿ ಇಲ್ಲದೆ ಸಂತಸದಿಂದಲೇ ಸಂಸಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಸ್ವಲ್ಪ ವರ್ಷಗಳ ಜೀವನ ನಂತರ ಸಂಸಾರದ ತಾಪತ್ರಯ ಶುರುವಾಗುತ್ತೆ ಪ್ರತಿದಿನ ಇಬ್ಬರ ನಡುವೆ ಒಂದಿಲ್ಲೊಂದು ವಿಚಾರಕ್ಕೆ ಜಗಳ ವೈಮನಸ್ಸು ನಡೆಯುತ್ತಲೇ ಇರುತ್ತೆ ಇಬ್ಬರು ಯಾಗೋ ಸಮಾಧಾನದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ಇತ್ತ ಎರಡನೇ ಗಂಡ ರಾಮುವಿನ ಮನಸ್ಸಲ್ಲಿ ಒಂದು ಕಡೆ ಹೆಂಡತಿ ಬಗ್ಗೆ ಅನುಮಾನ ಮೂಡಿದ್ರೆ ಮತ್ತೊಂದು ಕಡೆ ಆಕೆ ಸರಿಯಾಗಿ ಊಟ ತಿಂಡಿ ಮಾಡದೆ ತನ್ನತ್ತ ಗಮನ ಹರಿಸದೆ ಸದಾ ಫೋನಿನಲ್ಲಿ ಯಾರೊಂದಿಗೋ ಮಾತನಾಡ್ತಿರ್ತಾಳೆ ಅನ್ನೋ ರಂಪಾಟ ಬೇರೆ ಶುರುವಾಗುತ್ತೆ ಸುಖ ಸಂಸಾರದಲ್ಲಿ ಶುರುವಾಯ್ತು ಇಬ್ಬರ ನಡುವೆ ವೈಮನಸ್ಸು ಹೆಂಡತಿಯನ್ನ ಸಂಶಯದಿಂದ ಗಂಡ ಒಳಗೊಳಗೆ ಮಚ್ಚು ಮಸೆದ ರಾಮು ತನ್ನ ಹೆಂಡತಿ ಮಂಜುಳ ನಡವಳಿಕೆ ಬಗ್ಗೆ ಬೇಸತ್ತಿದ್ದ ಸರಿಯಾಗಿ ಊಟ ತಿಂಡಿ ಕೊಡದೆ ಸದಾ ಫೋನಿನಲ್ಲಿ ಇರ್ತಿದ್ದ ಹೆಂಡತಿಯ ಕಂಡು ಗರಂ ಆಗಿದ್ದ ಕೆಲಸ ಮುಗಿಸಿ ಮನೆಗೆ ಬಂದರೆ ಸರಿಯಾಗಿ ಊಟವಿಲ್ಲ ಫೋನ್ನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು ಒಮ್ಮೊಮ್ಮೆ ಜಗಳ ತಾರಕಕ್ಕೇರಿ ಹಾಗೆ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾ ಇದ್ರು ಆದರೆ ವಿಧಿ ಆಟವೇ ಬೇರೆಯಾಗಿತ್ತು ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಹಾಗೆ ಆಗಿದ್ರೆ ಕೊಲೆ ಮಾಡುವ ಮನಸ್ಸೇ ಗಂಡನಿಗೆ ಬರ್ತಾ ಇರಲಿಲ್ಲ ಕಣ್ರಿ ಯಾವಾಗ ಗಂಡನಿಗೆ ಹೆಂಡತಿಯ ಮೇಲೆ ಅತಿಯಾದ ಸಂಶಯ ಕೋಪ ಸಿಟ್ಟು ಬರಲು ಪ್ರಾರಂಭವಾಗುತ್ತೆ ಅದೊಂದು ದಿನ ಹೆಂಡತಿಯನ್ನೇ ಗಂಡ ಕೊಲೆ ಮಾಡಿದ್ದ June 11, 2022 ಮಂಜುಳ ಬಾಳಲ್ಲಿ ವಿಧಿಯಾಟ ಸಿನಿಮಾ ನೋಡಿ ಬಂದವ ಹೆಂಡತಿಯನ್ನೇ ಕೊಲೆಗೈದಿದ್ದ
ವೀಕ್ಷಕರೇ, ಅದೊಂದು ದಿನ ಅಂದರೆ ಜೂನ್ 11 2022 ಯಮರಾಯ ಮಂಜುಳಾಗೆ ಯಮಪಾಶ ಸಿದ್ಧಪಡಿಸಿದ ಅನ್ಸುತ್ತೆ. ಅತ್ತ ಮಂಜುಳಾಗೆ ಗ್ರಹಚಾರವು ಕೆಟ್ಟಿತ್ತು ಅನ್ಸುತ್ತೆ. ಎಂದಿನಂತೆ ಕೆಲಸ ಮುಗಿಸಿ ತನ್ನ ಸ್ನೇಹಿತರೊಂದಿಗೆ ಸಿನಿಮಾ ನೋಡಿಕೊಂಡು ಮನೆಗೆ ಬಂದ ರಾಮು ಮನೆ ಬಳಿ ಬಂದು ಬಾಗಿಲು ತೆಗೆಯುವಂತೆ ಮಂಜುಳಾಗೆ ಹೇಳಿದ್ದಾನೆ. ಎಷ್ಟೋ ಬಾರಿ ಕೂಗಿದರೂ ತೆಗೆಯಲಿಲ್ಲ ಮಂಜುಳಾ ಬಾಗಿಲನ್ನ. ಕೂಗಿ ಕೂಗಿ ಸಾಕಾದ ರಾಮು ಬಾಗಿಲನ್ನ ಒದ್ದು ಒಳಗೆ ಬಂದ. ತಾನು ಬಂದದ್ದನ್ನ ಲೆಕ್ಕಿಸದೆ ಅಡುಗೆಯನ್ನ ಮಾಡದೆ ಫೋನ್ ನೋಡುತ್ತಿದ್ದ ಮಂಜುಳಾ ಮೇಲೆ ಕೂಗಾಡಿದ್ದ. ಉದ್ರಿಕ್ತನಾದ ರಾಮು ಅಲ್ಲೇ ಇದ್ದ ಬಲವಾದ ಆಯುಧದಿಂದ ಆಕೆಯ ತಲೆಗೆ ಒಡೆದ. ನಂತರ ಮೇಲಿನಿಂದ ಆಕೆಯ ಕುತ್ತಿಗೆ ಬಿಗಿದು ಜೀವ ಹಿಂಡಿದ್ದ. ಕ್ಷಣಾರ್ಧದಲ್ಲೇ ಮಂಜುಳಾ ಸಾವು ಸಂಭವಿಸಿತ್ತು. ಅತ್ತ ಯಮರಾಯ ಪಾಶವು ಕೆಲಸ ಮಾಡಿತ್ತು. ಮಂಜುಳಾಳ ಒಂಟಿ ಜೀವನಕ್ಕೆ ಜಂಟಿಯಾಗಲು ಬಂದವ. ಆಸರೆಗೆಂದು ಬಂದವ ಆಕೆಯ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಇರ್ಲಾರ್ದವನು ಇರುವೆ ಬಿಟ್ಕೊಂಡ ಅನ್ನೋ ಹಾಗೆ ತನ್ನ ಹೆಂಡತಿಯನ್ನ ಕೊಂದೆ ಬಿಟ್ಟಿದ್ದ. ಇವನಿಗೆ ಜೈಲೂಟ ತಿನ್ನೋ ಗ್ರಹಚಾರವಿತ್ತೋ ಏನೋ ಗೊತ್ತಿಲ್ಲ ಕಣ್ರಿ. ಗೆಳೆಯರೊಂದಿಗೆ ಸಿನಿಮಾ ಮುಗಿಸ್ಕೊಂಡು ಬಂದವನು ಅದೊಂದು ದಿನ ಶಾಂತವಾಗಿದ್ದಿದ್ರೆ ಹೀಗ ಆಗ್ತಾನೆ ಇರ್ಲಿಲ್ಲ ಕಣ್ರಿ. ಇಲ್ಲಿ ನಡೆದ ಕೊಲೆಯ ರೋಚಕತೆಯ ಬಗ್ಗೆ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಸೀಕ್ರೆಟ್ ಸೂಟ್ ಕೇಸ್ ಕ್ರೈಮ್ ಫೈಲ್ ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಾಮುವಿನ ಒಂದು ಸಣ್ಣ ಎಡವಟ್ಟಿನಿಂದ ಇವತ್ತು ಆತ ಜೈಲು ಪಾಲಾಗಿದ್ದಾನೆ. ಈತ ಮಂಜುಳಾ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅದ್ಯಾವ ಸಿನಿಮಾ ನೋಡ್ಕೊಂಡು ಬಂದಿದ್ದೋ ಗೊತ್ತಿಲ್ಲ ಕಣ್ರಿ. ಮಂಜುಳಾ ಬೇಗ ಬಾಗಿಲು ತೆಗಿಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆನ ಕೊಲೆ ಮಾಡಿದ್ದ. ನಂತರ ನಡೆದಿದ್ದೆಲ್ಲವೂ ನಿಗೂಢ. ಈ ಕುರಿತಾಗಿ ನಾವು ನಿಮ್ಗೆ ಮಾಹಿತಿ ನೀಡ್ತೀವಿ ನೋಡಿ. ಹೀಗೆ ಪೊಲೀಸರೊಂದಿಗೆ ಸಿಮೆಂಟ್ ಕಲರ್ ಅಂಗಿ ತೊಟ್ಟು ಕ್ಯಾಮರಾಗೆ ಮುಖ ತೋರಿಸದೆ ಮುಖ ಮುಚ್ಚಿಕೊಂಡು ಪೊಲೀಸರ ಜೀಪು ಹತ್ತಿರುವನೇ ರಾಮ ಕಣ್ರಿ. ತಾನು ಬಯಸಿ ಪ್ರೀತಿಸಿ ಜೀವಂತ ಪರ್ಯಂತ ನಿನ್ನ ಜೊತೆ ಇರ್ತೀನಿ ಅಂತ ಗೊರುವನಹಳ್ಳಿ ದೇವತೆಯ ಮುಂದೆ ಆಣೆ ಪ್ರಮಾಣ ಮಾಡಿ ಪತ್ನಿಯನ್ನಾಗಿ ಸ್ವೀಕರಿಸಿದ್ದ. ಗೆಳೆಯರೊಂದಿಗೆ ಸಿನಿಮಾ ಮುಗಿಸಿಕೊಂಡು ಬಂದವನು ಅದೊಂದು ದಿನ ಶಾಂತವಾಗಿ ಇದ್ದಿದ್ರೆ ಈಗ ಆಗ್ತಾ ಇರಲಿಲ್ಲ. ಕೊಲೆಗೈದು ಸ್ನೇಹಿತನ ಸಹಾಯ ಪಡೆದು ಸಾವಿನ ಕಥೆಯನ್ನೇ ಮುಚ್ಚಿಡೋಕೆ ಹೋಗಿದ್ದ. ಆದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಇಂದು ಪೊಲೀಸರಿಗೆ ಸಿಕ್ಕಿಬಿದ್ದು ಸ್ನೇಹಿತನೊಂದಿಗೆ ಕಂಬಿಯನ್ನ ಎಣಿಸ್ತಾ ಇದ್ದಾನೆ. ಎಸ್ ವೀಕ್ಷಕರೇ, ಜೂನ್ 11 ಕೆಲಸ ಮುಗಿಸಿ ಸ್ನೇಹಿತರೊಂದಿಗೆ ಸಿನಿಮಾ ನೋಡಿಕೊಂಡು ಮನೆಗೆ ಬಂದವ ಬೇಗ ಬಾಗಿಲು ತೆಗೆಯಲಿಲ್ಲ ಎಂಬ ಕಾರಣಕ್ಕೆ ಕೊಲೆ ಮಾಡ್ತಾನೆ. ನಂತರ ನಡೆದಿದ್ದೆಲ್ಲವೂ ನಿಗೂಢ ನಿಗೂಢ. ಕೊಲೆಗೈದ ರಾಮು ಒಂದು ಕ್ಷಣ ತಾನು ಏನ್ ಮಾಡ್ಬಿಟ್ಟೆ ಅಂತ ಭಯದ ನಡುವೆಯೇ ಹಾವೇರಿ ಮೂಲದ ಸ್ನೇಹಿತ ಬಸವಗೌಡನಿಗೆ ಫೋನ್ ಮಾಡಿ ತುರ್ತಾಗಿ ಬರುವಂತೆ ಕರೆಸಿಕೊಂಡಿದ್ದ. ಗೆಳೆಯನ ತಳಮಳ ತಿಳಿದು ಬಂದ ಸ್ನೇಹಿತ ಕೊಲೆ ನೋಡಿ ಅವನು ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ದ. ರಾಮು ತನ್ನ ಸ್ನೇಹಿತನೊಂದಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಜೂನ್ 12 ಮಧ್ಯಾಹ್ನ 3 ಸಮಯದಲ್ಲಿ ಮಂಜುಳಾಳ ಕೈಕಾಲನ್ನ ಮೇಲಿನಿಂದ ಬಿಗಿದು ಲಗೇಜ್ ಸೂಟ್ ಕೇಸ್ನಲ್ಲಿ ತುಂಬಿದ್ದ. ಸ್ನೇಹಿತರಿಬ್ಬರು ಸೇರಿ ಮೃತದೇಹವನ್ನ ಬೈಕ್ ಸಹಾಯದಿಂದ ತಂದು ಕೆರೆಯೊಂದರಲ್ಲಿ ಎಸೆದಿದ್ರು. ಸ್ನೇಹಿತನ ಸಹಾಯ ಪಡೆದು ಮಂಜುಳಾ ಶವರವಾನೆ ಸೂಟ್ ಕೇಸ್ನಲ್ಲಿಟ್ಟು ದೂರದ ಕೆರೆಯಲ್ಲಿ ಬಿಸಾಡಿದ್ರು. ಸ್ನೇಹಿತನನ್ನು ಕರೆಸಿಕೊಂಡು ರಾಮು ಹೆಂಡತಿಯ ಶವವನ್ನ ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದೇನಹಳ್ಳಿಯ ಬಂಡೆ ಪಕ್ಕದ ಕೊಳಕ್ಕೆ ಎಸೆದು ಅಲ್ಲಿಂದ ಕಾಲ್ ಕಿತ್ತಿದ್ರು. ಇತ್ತ ಪೆಟ್ಟಿಗೆಯನ್ನ ಕಂಡ ಕುರಿ ದನಗಾಯಿಗಳು ಈ ಸೂಟ್ ಕೇಸ್ ಯಾರ್ದು ಅದರಲ್ಲಿ ಏನಿದೆ ಅಂತ ಆತಂಕದಲ್ಲಿಯೇ ಇದ್ರು. ಆದ್ರೆ ಮಂಜುಳಾ ಕೊಲೆಯಾಗಿ 3 ಸೂಟ್ ಕೇಸ್ ನಲ್ಲಿದ್ದ ದೇಹ ಕೊಳೆತು ವಾಸನೆ ಬರಲು ಶುರುವಾಗಿತ್ತು. ಈ ವಾಸನೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾಗೂ ದನ ಕುರಿ ಮೇಕೆ ಮೇಯಿಸಲು ಬಂದವರಿಗೆ ಬರುತ್ತಿತ್ತು. ಅನುಮಾನಗೊಂಡ ಕೆಲವರು ಡಾಬಸ್ಪೇಟೆ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ಹೌದು,
ಜಾಗದಲ್ಲಿ ಒಂದು ಒಳಗಡೆ ಇಂಟೀರಿಯರ್ ಒಂದು ಹಿಲ್ಲಿ ಏರಿಯಾ ಸ್ವಲ್ಪ ನೀರು ಕೂಡ ಸೇರಿತ್ತು ಮಧ್ಯದಲ್ಲಿ ಜೆಟ್ ಡ್ಯಾಮ್ ತರ ಅದರಲ್ಲಿ ಒಂದು ಟ್ರಾಲಿ ಬ್ಯಾಗ್ ಲಗೇಜ್ ಬ್ಯಾಗ್ ಒಂದು ಐ ಥಿಂಕ್ 10-11 ಕೆಜಿ ಅದರಲ್ಲಿ ಒಬ್ಬ ಮಹಿಳೆಯ ಬಾಡಿ ಪತ್ತೆಯಾಗಿದೆ ಕಾಲು ಕೈಗೆ ಒಂದು ಕಾಲಿಂದ ಕಟ್ಟಿತ್ತು ಸೊ ಆ ಥರ ಆಗಿದ್ದರೆ ಅದು ಓಪನ್ ಕೂಡ ಆಗಿತ್ತು ಸೊ ನಮಗೆ ಪಬ್ಲಿಕ್ ನೋಡಿ ಅಲ್ಲಿ ಲೋಕಲ್ ಅವರು ಕಾಲ್ ಮಾಡಿದ್ದಾರೆ ಇಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ ಎಲ್ಲ ಹೋಗಿದ್ವಿ ನಾನು ಸಹ ಕೂಡ ಹೋಗಿ ಈಗ ಎಫ್ಎಸ್ಎಲ್ಲಿ ಮತ್ತು ಡಾಗ್ ಸ್ಕ್ವಾಡ್ ಕೂಡ ರೀಚ್ ಆಗ್ತಾ ಇದೆ ಸೊ ಸದ್ಯಕ್ಕೆ ಬಾಡಿ ಕೂಡ ಡಿಕಂಪೋಸ್ ಆಗಿದೆ ಮ್ಯಾ ಒಂದು 2-3 ಡೇಸ್ ಆಗಿರ್ಬೋದು ಅಂತ ಇದು ಅಂತಿದೆ ಸೊ ಅದು ಎಫ್ಎಸ್ಎಲ್ಲಿ ಗೊತ್ತಾಗುತ್ತೆ ಎಷ್ಟು ದಿನ ಅಂತೇಳಿ ಸೊ ಇನ್ನೂ ಶವ ಪಂಚನಾಮ ಮಾಡಬೇಕು ಅದರ ಮೇಲೆ ಯಾವುದಾದ್ರೂ ಗಾಯಗಳು ಅಥವಾ ಇನ್ಯಾವುದಾದ್ರೂ ಕಾಸ್ ಆಫ್ ಡೆತ್ ಏನೇನ ಗೊತ್ತಿರ್ಬೋದು ಬಟ್ ಸದ್ಯಕ್ಕೆ ಅಂತೂ ಯಾವುದೇ ಕ್ಲೂ ಇಲ್ಲ ಐಡೆಂಟಿಫೈ ಕೂಡ ಆಗಿಲ್ಲ ಸೊ ಇಮಿಡಿಯೇಟ್ಲಿ ಒಂದು 3 ಥಿಂಗ್ಸು ಈಗ ಮಾಡ್ಕೊಂಡು ಬಂದಿದ್ವಿ ಯಾಕಂದರೆ ಇದು ಏಜ್ ಸೊ ಫಸ್ಟು ಬಾಡಿನ ಪತ್ತೆ ಮಾಡಬೇಕು ಅದು ಮತ್ತು ಯಾವ ಕಾರಣಕ್ಕೆ ಹಾಕಿದ್ದಾರೆ ಮೋಸ್ಟ್ಲಿ ಬೇರೆ ಕಡೆ ಸಾಯಿಸಿ ಇಲ್ಲಿ ಹಾಕಿದ ಥರ ಇದ್ದಾರೆ ಸೊ ನೋಡಬೇಕು ಇಷ್ಟು ಇಂಟೀರಿಯರ್ ಆಗಿ ಬಂದು ಯಾರು ನೋಡಿದ್ರು ಅನ್ನೋದು ಇನ್ನೂ ನಮಗೆ ಯಾವುದೂ ಮಾಹಿತಿ ಸಿಕ್ಕಿಲ್ಲ ಬಟ್ ಚಾಲೆಂಜಿಂಗ್ ಬೇಸಿದ್ರೆ ನಾವು ವೀಕ್ಷಕರೇ, ಒಂದ್ ಕಡೆ ಕೆರೆಯ ದಡದ ಮೇಲೆ ಯಾವುದೋ ಸೂಟ್ಕೇಸ್ ನಲ್ಲಿ ಕೊಳತ ವಾಸನೆ ಬರ್ತಾ ಇದೆ ಅನ್ನೋ ಮಾಹಿತಿ ಮೇರೆಗೆ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಶ್ವಾನ ದಳವನ್ನ ಕೂಡ ಕರೆತರ್ತಾರೆ. ಮುಂದೇನೆಲ್ಲ ಆಯ್ತು, ಆ ಶ್ವಾನಗಳ ಸಹಾಯದಿಂದ ಆರೋಪಿಗಳನ್ನ ಪತ್ತೆ ಹಚ್ಚಿದ್ರ ಇಲ್ವಾ ಅನ್ನೋದನ್ನ ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ಘಟನಾ ಸ್ಥಳಕ್ಕೆ ಶ್ವಾನ ದಳ ಬಂದು ಪರಿಶೀಲನೆ ನಡೆಸುತ್ತೆ. ಆದರೆ ಪೊಲೀಸರಿಗೆ ಆ ತಕ್ಷಣಕ್ಕೆ ಯಾವುದೇ ಸುಳಿವು ಸಿಗೋದಿಲ್ಲ. ತನಿಖೆಯನ್ನ ಪ್ರಾರಂಭಿಸಿದ ದಾಬಸ್ಪೇಟೆ ಪೊಲೀಸರಿಗೆ ಕೊಲೆ ಯಾತಕ್ಕಾಗಾಯ್ತು, ಮಾಡಿದ್ದಾದ್ರೂ ಯಾರು, ಆ ಸೂಟ್ಕೇಸ್ ನಲ್ಲಿರೋ ಮಹಿಳೆ ಯಾರು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆದರೆ ಇದೆಲ್ಲದರ ನಡುವೆ ಅದೊಂದು ಸಣ್ಣ ಕ್ಲೂ ಪೊಲೀಸರಿಗೆ ಕೊಲೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಸಹಾಯ ಮಾಡುತ್ತೆ. ಅಷ್ಟಕ್ಕೂ ಪೊಲೀಸರಿಗೆ ಸಿಕ್ಕ ಆ ಸಣ್ಣ ಕ್ಲೂ ಆದರೂ ಯಾವುದು ಹೇಳ್ತೀವಿ ನೋಡಿ. ಹೌದು, ಕೊಲೆಯ ಹಿಂದಿನ ರಹಸ್ಯ ಪತ್ತೆ ಹಚ್ಚಲು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಪೊಲೀಸ್ ಠಾಣೆಯ ಪೊಲೀಸರು ಎಸ್ಪಿ ಡಾಕ್ಟರ್ ವಂಶಿಕೃಷ್ಣರವರ ಮಾರ್ಗದರ್ಶನದಲ್ಲಿ ಡಾಬಸ್ಪೇಟೆಯ ಲಕ್ಷ್ಮೀ ಗಣೇಶ್, ಡಿವೈಎಸ್ಪಿ ರಾಜೀವ್, ಪಿಎಸ್ಐ ಎಂಎನ್ ಮುರಳಿ, ತೀರ್ಥೇಶ್ ಗಂಗಾಧರ್, ಲಕ್ಷ್ಮಣ್ ನಾಯಕ್, ಇಮ್ರಾನ್ ಫಿರಾಸಾಬ್ ತಂಡ ತನಿಖೆ ಮುಂದುವರಿಸಿದ್ರು. ಮಂಜುಳನನ್ನ ಕೊಲೆಗೈದು ಸೂಟ್ಕೇಸ್ನಲ್ಲಿಟ್ಟು ಎಸೆದು ಹೋಗಿದ್ರು. ಅದೇ ಕಂಡ್ರಿ ಮಂಜುಳ ಶವವನ್ನ ತುಂಬಿದ್ದ ಅದೇ ಸೂಟ್ಕೇಸ್ ಪೊಲೀಸರ ತನಿಖೆಗೆ ಮೇನ್ ಕ್ಲೂ ಆಗಿತ್ತು. ಆ ಸೂಟ್ಕೇಸ್ ಮೇಲಿದ್ದ ಲೇಬರ್ ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಅದರ ಆಧಾರದ ಮೇಲೆ ಇಡೀ ಬೆಂಗಳೂರು ಗ್ರಾಮಾಂತರ ಹಲವು ಕಡೆ ವಿಚಾರಿಸ್ತಾರೆ. ಈ ವಿಚಾರಣೆ ವೇಳೆ ಆ ಸೂಟ್ಕೇಸ್ ಕೊಲೆಗೈದಿದ್ದ ಆರೋಪಿ ಯಾರೆಂದು ಸೂಚನೆ ನೀಡುತ್ತೆ. ಸೂಟ್ಕೇಸ್ ಕೊಟ್ಟ ಆ ಸುಳಿವಿನಿಂದಾಗಿ ಬಯಲಾಯ್ತು ಕೊಲೆ ಪ್ರಕರಣ. ಸೂಟ್ಕೇಸ್ ಮೇಲಿದ್ದ ಲೇಬಲ್ ಹೇಳಿತ್ತು ಕೊಲೆ ಪಾತಕಿ ಯಾರೆಂದು. ಸೂಟ್ಕೇಸ್ ಲೇಬಲ್ ಆಧರಿಸಿ ತನಿಖೆ ಪ್ರಾರಂಭಿಸಿದ ಪೊಲೀಸರಿಗೆ ಒಂದು ಶಾಕ್ ಆದಿತ್ತು. ಯಾಕಂದ್ರೆ ಅವರು ಊಹಿಸಲಾಗದ ಸತ್ಯವೊಂದು ಸೂಟ್ಕೇಸ್ ಸಹಾಯದಿಂದ ಹೊರಬಂದಿತ್ತು. ಈ ಸತ್ಯದ ಜಾಡನ್ನ ಹಿಡಿದು ಹೊರಟ ಪೊಲೀಸರಿಗೆ ಕೊಲೆಗಾರ ಯಾರೆಂದು ಪತ್ತೆಯಾಗಿತ್ತು. ಆದ್ರೆ ಅಷ್ಟರಲ್ಲಿ ಕೊಲೆಗಾರ ರಾಮು ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿರ್ತಾನೆ. ಇದೇ ವೇಳೆ ಪೊಲೀಸರು ರಾಮುವಿನ ಫೋನ್ ಟ್ರ್ಯಾಪ್ ಮುಂದಾಗ್ತಾರೆ. ಆದ್ರೆ ಪೊಲೀಸರಿಗೆ ಕೊಲೆಗಾರನ ಫೋನ್ ಟವರ್ ಸಿಗೋಲ್ಲ. ದಿನಾಂಕ 10 ಈ ಜೂನ್ ತಿಂಗಳು 10-11 ಮಧ್ಯದಲ್ಲಿ ಮೋಸ್ಟ್ಲಿ ನೈಟ್ ಟೈಮಲ್ಲಿ ಮೊನ್ನೆನಲ್ಲಿ ಕ್ವಾರಿ ಹತ್ರ ಇರುವ ಒಂದು ಕೆರೆ ಟೈಪಲ್ಲಿ ಒಂದು ಪಾಂಡ್ ಲೇಕ್ ಥರ ಇತ್ತು ಚಿಕ್ಕದು. ಅದರಲ್ಲಿ ಒಂದು ದೊಡ್ಡ ಸೂಟ್ಕೇಸ್, ಒಂದು 15-18 ಕೆಜಿ ದೊಡ್ಡ ಟ್ರಾಲಿ ಬ್ಯಾಗಲ್ಲಿ ಒಬ್ಬ ಮಹಿಳೆಯ ಶವ ಪತ್ತೆಯಾಯಿತು. ಸೊ ಅವತ್ತು ಬೆಳಗ್ಗಿನೇ ನಾನು ಮತ್ತು ಎಲ್ಲ ಸೀನಿಯರ್ ಆಫೀಸರ್ಸ್ ಸ್ಪಾಟ್ ವಿಸಿಟ್ ಮಾಡಿದ್ವಿ. ಸೊ ಅವತ್ತಿಂದ ಒಂದು 2-3 ತಂಡಗಳು ಅಂಡರ್ ದ ಲೀಡರ್ಶಿಪ್ ಆಫ್ DSP ನೆಲಮಂಗಲ ಮತ್ತು ರೂರಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ವಿ. ಸೊ ನಮಗೆ ಒಬ್ಬ ಇಬ್ಬರು ಸಸ್ಪೆಕ್ಟ್ಸು ನಾವು ವಶಪಡಿಸ್ಕೊಂಡು ಈಗ ಸದ್ಯಕ್ಕೆ ಕ್ವಶನಿಂಗ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಆ ಮಹಿಳೆಯನ್ನು ಆ್ಯಕ್ಚುಲಿ ಕೊಲೆ ಮಾಡಿ ಅದರಲ್ಲಿ ಬೇರೆ ಕಡೆ ಎಲ್ಲೋ ಕೊಲೆ ಮಾಡಿ ಇಲ್ಲಿ ಬಿಸಾಕಿದ್ರೆ ಅಂತೇಳಿ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಇನ್ನೂ ತನಿಖಾ ಹಂತದಲ್ಲಿದೆ, ಸುಮಾರು ಮಾಹಿತಿ ನಾವು ಕಲೆ ಹಾಕ್ತಾ ಇದ್ವಿ. ಏನು ತೊಂದರೆ ಇಲ್ಲ, ನಾನು ಆರಾಮಾಗಿರ್ಬೋದು ಎಂದುಕೊಂಡಿದ್ದ ರಾಮು ಬೆಂಗಳೂರಿನ ಬಾರ್ನಲ್ಲಿ ಎಣ್ಣೆ ಏಟ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದ.
ಹೌದು ವೀಕ್ಷಕರೇ, ಸುಮಾರು 15 ದಿನಗಳ ನಂತರ ರಾಮು ಬೆಂಗಳೂರಿಗೆ ಬರ್ತಾನೆ. ತಾನು ನಡೆಸಿದ ಕೊಲೆಯೂ ಸುಳಿವಿಲ್ಲ, ಯಾರಿಗೂ ನಾನೇ ಕೊಲೆಗಾರ ಅಂತ ಗೊತ್ತೇ ಆಗಿಲ್ಲ ಅನ್ನೋ ಅಮಲಿನಲ್ಲಿ ತೇಲುತ್ತಿದ್ದ. ಬಾರ್ ಒಂದರಲ್ಲಿ ಕುಡಿಯುತ್ತಾ ಕೂತಿದ್ದ. ಆದ್ರೆ ಆರೋಪಿ ರಾಮುಗಾಗಿ ಬಲೆ ಬೀಸಿದ್ದ ಪೊಲೀಸರಿಗೆ ಆರೋಪಿ ರಾಮು ಬೆಂಗಳೂರಿನಲ್ಲೇ ಇರೋದಾಗಿ ಮೊಬೈಲ್ ಟವರ್ ಸುಳಿವು ನೀಡಿತ್ತು. ನಿಮ್ ಜೊತೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಲಿಕ್ಕೆ ನಾವು ಈಗಾಗಲೇ ಇವತ್ತು ಕೂಡ ಬಂದು ಆ ಕೇಸ್ ಬಗ್ಗೆ ಸ್ವಲ್ಪ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಸದ್ಯಕ್ಕೆ ನಮಗೆ ಇಬ್ಬರು ಸೇರಿ ಈ ಬಾಡಿಯನ್ನು ಒಂದು ಕಡೆಯಿಂದ ತಂದು ಇಲ್ಲಿ ಹೊನ್ನೆನಹಳ್ಳಿ ಕೆರೆಯಲ್ಲಿ ಹಾಕಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಏನು ಮೋಟಿವ್, ಯಾಕೆ, ಏನು ವಿಚಾರ ಇದು, ವಾಟ್ ಈಸ್ ದ ರಿಯಲ್ ಮೋಟಿವ್ ಬಿಹೈಂಡ್ ಇಟ್ ಅನ್ನೋದು ನಮಗೆ ಈಗ ನೆಕ್ಸ್ಟ್ ಗೊತ್ತಾಗಬೇಕು. ಆದ ತಕ್ಷಣ ಇಮಿಡಿಯೇಟ್ಲಿ ವಿತಿನ್ ಕಪಲ್ ಆಫ್ ಡೇಸ್ ವಿಲ್ ಶೇರ್. ಮಹಿಳೆ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು ಸರ್? ಇಲ್ಲಾದ್ರೂ ಇಲ್ಲ, ಮಿಸ್ಸಿಂಗ್ ಕೇಸಸ್ ದಾಖಲಾಗಿಲ್ಲ. ಅದರ ಬಗ್ಗೆ ಕೂಡ ನಾವು ತನಿಖೆ ಮಾಡಿದ್ವಿ. ಸುಮಾರು ದಿವಸದಿಂದ ನಾವು ಕೇಳಿದ್ವಿ, ಆಲ್ಮೋಸ್ಟ್ ಸುತ್ತಮುತ್ತ ಸ್ಟೇಷನ್ಸ್ ಬೇರೆ ಜಿಲ್ಲೆಗಳು ಕೂಡ ಎಲ್ಲ ಚೆಹರೆ ಎಲ್ಲ ಕಳಿಸಿದ್ವಿ ಅವತ್ತು ಮಾಡಿದ್ರೆಲ್ಲ. ಸೊ ಮಿಸ್ಸಿಂಗ್ ಕೇಸ್ ಏನು ಆಗಿರಲಿಲ್ಲ. ಸೊ ನೋಡಿದ್ವಿ ಅವ್ರ ಬ್ಯಾಕ್ಗ್ರೌಂಡ್ ಏನು ಇತ್ತು, ಯಾವ ಊರು ಅವರು, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು, ಅವೆಲ್ಲ ಕೂಡ ನಾವು ಪ್ಯಾರಲ್ ಆಗಿ ಮಾಡ್ತಾ ಇದ್ವಿ. ಸಸ್ಪೆಕ್ಟ್ಸ್ ಯಾವ ಮೂಲದಿಂದ ಮತ್ತೆ ಬೇಸಿಕ್ಲಿ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಇವರೇ ಅಂತ? ನಮಗೆ ನಾರ್ಮಲ್ ಪೊಲೀಸಿಂಗ್ ಇನ್ಫಾರ್ಮೇಷನ್, ನಮ್ಮ ಇನ್ಫಾರ್ಮೆಂಟ್ಸ್ ಇರ್ಬೋದು, ಮತ್ತೆ ನಾವು ಎಲ್ಲ ಕಡೆ ತೋರಿಸಿದ್ವಿ, ಎಲ್ಲ ಸುಮಾರು ಸ್ಟೇಷನ್ಸ್ಗೆ ಕಳಿಸಿದ್ವಿ, ಸುಮಾರು ಮಾಹಿತಿಯನ್ನು ಶೇರ್ ಮಾಡಿದ್ವಿ. ಥ್ರೂ ದಟ್ ವಿ ಗಾಟ್ ಸಮ್ ಕ್ಲೂಸ್. ಬಟ್ ಅಸೆಟೆಂಡ್ ಮಾಡಬೇಕು, ಇನ್ನು ಸ್ವಲ್ಪ ನಮಗೆ ಮಾಹಿತಿ ಕಲೆಕ್ಟ್ ಮಾಡೋದಿದೆ. ಸೊ ಅವೆಲ್ಲ ಮಾಡ್ಕೊಂಡು ಈಗ ಹತ್ಯೆ ಮಾಡಿದವ್ರಿಗೂ ಮತ್ತೆ ಆಕೆಗೂ ಏನು ಸಂಬಂಧ ಇದೆ ಸರ್? ಅದೇ ಅದೆಲ್ಲ ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ ಪೈಪ್ ಲೈನ್ ಸದ್ಯಕ್ಕೆ, ಅದು ಚೆಕ್ ಮಾಡ್ಕೊಂಡು ಹೇಳ್ತೀನಿ. ಪರ್ಟಿಕ್ಯುಲರ್ ರೀಸನ್ ಏನಾದರೂ ಗೊತ್ತಾಗಿದೆ? ಇಲ್ಲ, ಅದೇ ನಾನು ಹೇಳಿದ್ದು, ಮೋಟಿವ್ ಅಂದ್ರೇ ಅದೇ ಅಲ್ವಾ. ಸೊ ಅದೆಲ್ಲ ನಿಮಗೆ ಆದಷ್ಟು ಬೇಗ ಸ್ವಲ್ಪ ನಾವು ಜಸ್ಟ್ ದೇ ಆರ್ ಟೇಕನ್ ಅಪ್ ಫಾರ್ ಕ್ವಶನಿಂಗ್. ಅದಾದ ನಂತರ ಈಗ ಸಸ್ಪೆಕ್ಟ್ ಅಂತ ಹೇಳಿದ್ರೆ ಅದೇ ಅವರಿಬ್ಬರದ್ದು ಸದ್ಯಕ್ಕೆ ಮದುವೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು, ಅದು ಕೂಡ ಅಸೆಟನ್ ಮಾಡ್ತಾ ಇದೀವಿ. ವೆದರ್ ದ ಮ್ಯಾರೇಜ್ ಹ್ಯಾಸ್ ಬಿನ್ ಸಾಲಮ್ನೈಸ್ಡ್ ಆರ್ ಲಿವಿಂಗ್ ಟುಗೆದರ್, ಅದು ಕೂಡ ನಮಗೆ ಇನ್ನೂ ಸ್ವಲ್ಪ ಮಾಹಿತಿ ಸಿಗ್ತದೆ. ಮೊಬೈಲ್ ಟವರ್ ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಲಗ್ಗೆರೆಯ ಬಾರ್ ಒಂದಕ್ಕೆ ನುಗ್ಗಿದ ಪೊಲೀಸರು ಕೊನೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಒಂದೆಡೆ ಆರೋಪಿಗಳನ್ನ ಬಂಧಿಸ್ತಾರೆ, ಮತ್ತೊಂದೆಡೆ ರಾಮು ಮಾಡಿದ ಕೊಲೆಗೆ ಹಾವೇರಿ ಮೂಲದ ಸ್ನೇಹಿತ ಶವನ್ನ ಶಿಫ್ಟ್ ಮಾಡಲು ಸಹಾಯ ಮಾಡಿದ್ದ ಅನ್ನೋದು ತಿಳಿದು ಬರುತ್ತೆ. ಕೂಡಲೇ ಕಾರ್ಯ ಪ್ರವೃತ್ತರಾದ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಪತ್ತೆ ಹಚ್ಚಲು ಬಂಧಿಸ್ತಾರೆ. ಸದ್ಯ ಘಟನೆ ಸಂಬಂಧ ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಕೃತ್ಯಕ್ಕೆ ಬಳಸಿದ್ದ ಮಾರಕಾಸ್ತ್ರ ಬೈಕ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮಂಜುಳಾಗಿನ್ನು ಕೇವಲ 35 ವರ್ಷ ವಯಸ್ಸು ಅಷ್ಟೇ. ಇನ್ನು ಬಾಳಿ ಬದುಕಬೇಕಿದ್ದ ಹೆಣ್ಣು ಮಗಳು ಕೊಲೆಯಾಗಿ ಹೋಗಿದ್ದಾಳೆ. ಇಂತಹ ಮನಸ್ಥಿತಿಯ ಗಂಡಸರನ್ನ ನಂಬಿ ಹೋದ್ರೆ ಜೀವನ ಹೀಗಾಗುತ್ತೆ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಥ ಗಂಡ ಮಕ್ಕಳಿಗೆ ತಾಯಿಯ ಸುಳಿವಿಲ್ಲ. ಈತ ನಂಬಿ ಹೋದವ ಕೊಂದು ಹಾಕಿದ್ದಾನೆ, ಇಷ್ಟಪಟ್ಟು ಮದುವೆ ಆದವ ಕಿರಾತಕನಾದ. ಇದೇ ಹೊತ್ತಿನ ವಿಶೇಷ ಕ್ರೈಮ್ ಫೈಲ್ ಸೀಕ್ರೆಟ್ ಸೂಟ್ ಕೇಸ್ ಮತ್ತೊಂದು ರೋಚಕ ಕ್ರೈಮ್ ಕಹಾನಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.